ಏನ್ ಬಸವರಾಜ್ ಅವರು ಹೇಳಿದ್ರು ಟ್ಯಾಂಕರ್ ಅವಳಿ ಇಲ್ಲ ಅಧ್ಯಕ್ಷ, ಟ್ಯಾಂಕರ್ ಅವಳಿ ಇದ್ದು ನಮ್ಮ ಎಲ್ಲ ಕಡೆ ಸಮಸ್ಯೆ ಇದೆ. ಬೆಳಗ್ಗೆ ಟ್ಯಾಂಕರ್ ಬುಕ್ ಮಾಡಿದ್ರೆ ರಾತ್ರಿ 10 ಗಂಟೆಗೆ ಬರ್ತಾರೆ ಅರ್ಧ ಟ್ಯಾಂಕ್ ತಗೊಂಡು, ಬಿಟ್ಬಿಟ್ಟು 800 ರೂಪಾಯಿ 1000 ರೂಪಾಯಿ ಅಂತಾನೆ. ದಯಮಾಡಿ ಅದಕ್ಕೊಂದು ನಿಗದಿ ಮಾಡಿದ್ರೆ ಒಳ್ಳೇದು ಅಧ್ಯಕ್ಷ. ಇದು ನಮಗೊಂದು 5-5 ಬೋರ್ವೆಲ್, 11 ವಾರ್ಡ್ಗೆ 55 ಬೋರ್ವೆಲ್ ಕೇಳ್ತೀವಿ, ದಯಮಾಡಿ ಅದನ್ನ ಮಂಜೂರು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಾಸಹಳ್ಳಿ ನಮ್ಮ ಮುಂಜಾಗೃ ಸ್ನೇಹಿತರು ಏನ್ ಹೇಳಿದ್ದಾರೆ, ನಾನು ನನ್ನೆ ತಾನೇ ಉಪಮುಖ್ಯಮಂತ್ರಿಗಳಿಗೆ ಬೋರ್ವೆಲ್ ಬಗ್ಗೆ ಮಾತಾಡಿದೆ ತಮ್ಮ ಮನೆಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ. ಇಡೀ ಬೆಂಗಳೂರು ನಗರಕ್ಕೆ ನೀರಿನ ಸಮಸ್ಯೆ ಆಗಿದೆ. 1996 ಇಲ್ಲಿವರೆಗೂ ಈ ತರ ಬರಗಾಲ ಬೆಂಗಳೂರು ಜನ ಕಂಡಿರಲಿಲ್ಲ. ಪ್ರಶ್ನೆ ಕೇಳಿ. ನನ್ನ ಕ್ಷೇತ್ರದಲ್ಲಿ 400ಕ್ಕಿಂತ ಹೆಚ್ಚು ಬೋರ್ವೆಲ್ಗಳು ಬತ್ತೋಗಿದೆ, ನೀರಿಲ್ಲ. ನನ್ನ ಕ್ಷೇತ್ರ ಅಗ್ಗು ದಿನ ಇರತಕ್ಕಂತ ಪ್ರದೇಶ ಕನಿಷ್ಠ ಪಕ್ಷ ಒಂದು 5-10 ಬೋರ್ವೆಲ್ ವಾರ್ಡ್ ವೈಸ್ ಇಂದ ಕೊಡ್ತಕ್ಕಂಥದ್ದು. ಇವತ್ತು ಒಂದ್ ಕಾಲದಲ್ಲಿ ನಾವು ತಿಪ್ಪಿನ ನೀರಿಗೋಸ್ಕರ ಆಶ್ರಯ ಪಡೆದಂತ ಒಂದ್ ನಿಮಿಷ ಬಹಳ ಮುಖ್ಯವಾದ್ದು. ತಿಪ್ಪುಣ್ಣಹಳ್ಳಿ ಇಡೀ ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಾ ಇರತಕ್ಕಂಥದ್ದು. ಪಕ್ಷ ಕಳೆದ 2 ವರ್ಷದ ಹಿಂದೆ ತಿಪ್ಪುಣ್ಣಹಳ್ಳಿ ನೀರು ತುಂಬಿದ್ರು ನಾ ಬೆಂಗಳೂರು ನಗರಕ್ಕೆ ತಾಣ ಕಾಯ್ತಿಲ್ಲ. ಇಲ್ಲಿ ಕಂದಾಯ ಸಚಿವರು ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ದಯಮಾಡಿ ಆ ಸುತ್ತಮುತ್ತಲು ನಡೆದಿರ್ತಕ್ಕಂತ ಯಾವ ಬಡಾವಣೆಗಳಿದೆ ಆ ಕಡಿವಾಣ ಆಗ್ತಾ ಹೋದ್ರೆ ಒಂದು ದಿನ ಪ್ರಶ್ನೋತ್ತರ ಅಲ್ವಾ ಇದು. ಒಂದೇ ಒಂದು ನಿಮಿಷ, ಆ ತಿಪ್ಪುಣ್ಣಹಳ್ಳಿ ನೀರನ್ನ ಮತ್ತೆ ಬೆಂಗಳೂರಿಗೆ ತರ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತೇನೆ. ಇಲ್ಲಾಂದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿಗೆ ನೀರು ಕೊಡ್ತಕ್ಕಂಥದ್ದು ಇವತ್ತು ನೀರಿದೆ, ಆ ನೀರು ಕುಲಶಿತ ಆಗಿದೆ. ನಾವು ಬೆಂಗಳೂರಿಗೆ ನೀರು ತಾಣ ಕಾಯ್ತಿಲ್ಲ, ಅದ್ ಬಂದ್ರೆ ನಾವು ಬೆಂಗಳೂರಿನ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಇದ್ರ ಬಗ್ಗೆ ಅತ್ಯಂತ ಒಂದು ಕಠಿಣವಾದ ಕ್ರಮವನ್ನು ತಗಬೇಕು ಅಂತಕ್ಕಂಥದ್ನ ಮತ್ತೆ ಎಲ್ಲಾ ಕ್ಷೇತ್ರಕ್ಕೂ, ಬೆಂಗಳೂರಿನ 28 ಕ್ಷೇತ್ರಕ್ಕೂ ನೀರಿನ ಸಮಸ್ಯೆ ಏನಿದೆ ತಕ್ಷಣ ಒಂದು ಸಭೆಯನ್ನ ಕರೆದು ಆ ಕ್ಷೇತ್ರವಾರು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ನ ವಿನಂತಿಸಿಕೊಳ್ತೇನೆ. ಮುನ್ರಾಜ್ ಅವರು ಏನ್ ಕೇಳಿದ್ದಾರೆ, ಈಗ ಬೆಂಗಳೂರಿನ ಕೋರ್ ಏರಿಯಾದಲ್ಲೂ ಕೂಡ ಸಮಸ್ಯೆ ಪ್ರಾರಂಭ ಆಗಿದೆ. ಸೊ ನಂದು 2 ಸಜೆಷನ್. ಮೊದಲನೇದು, ಎಲ್ಲ ಹೇಳಿದಾಗೆ ಬೋರ್ವೆಲ್ಗಳೆಲ್ಲ ಬತ್ತೋಗ್ತಾ ಇದೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವ ಈ ಕಮರ್ಷಿಯಲ್ ಬೋರ್ವೆಲ್ ಏನಿದೆ 24x7 ಏನು ಹೊಡಿತಾರೆ ಅದನ್ನ ಇವಾಗ ನಿಲ್ಲಿಸಬೇಕಾಗುತ್ತೆ ನಾವು. ಸೊ ನಿಲ್ಲಿಸಿದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೋರ್ವೆಲ್ಗಳು ಉಳಿಯುತ್ತೆ. ಆಮೇಲೆ ಎರಡನೇದು, ಸಬ್ ಡಿವಿಷನ್ಗೆ ಟ್ಯಾಂಕರ್ಗಳನ್ನ BWSSB ನಾನು ಪ್ರೈವೇಟ್ ಆಗಿ ಪ್ರೊಕ್ಯೂರ್ ಮಾಡ್ತಿರೋ ಏನೋ ತಗೊಂಡು ಸಬ್ ಡಿವಿಷನ್ಗೆ ಟ್ಯಾಂಕರ್ಗಳ ಸಂಖ್ಯೆನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ಅಧ್ಯಕ್ಷರೇ, ಹಿಂದೆ ಬಸವರಾಜ್ ಅವರಿಗೂ ಕೆಲವು ವಿಚಾರನ ಪ್ರಸ್ತಾವನೆ ತಂದಿದ್ದೀನಿ. ಒಂದು, ನಮ್ಮ ಮುನ್ರಾಜ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಅವರಿಗೆ ಉತ್ತರ ಹೇಳೋದಾದ್ರೆ, ಈಗಾಗಲೇ ನಾನು ಕಾವೇರಿದು ಏಪ್ರಿಲ್ ಮೇಗೆ ಒಂದು ಸ್ಟೇಜ್ ಬರ್ತದೆ, ಕೋವಿಡ್ ಇರೋದ್ರಿಂದ ಅದು ಸ್ವಲ್ಪ ಮುಂದಕ್ಕೆ ಹೋಗಲಿಲ್ಲ. ಈಗ ಬಹಳ ಅರ್ಜೆಂಟಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಈಗ ನಾವು ರೀಬೋರ್ವೆಲ್ಗೆ, ಹೊಸ ಹಾಕಕ್ಕೆ, ಪಂಪ್ ರಿಪೇರ್ಗೆ, ಇದಕ್ಕೆಲ್ಲ ಒಂದು ಟೆಂಡರ್ ಕೂಡ ಕರೆದು ನಾನು ಫೈನಲೈಸ್ ಮಾಡಿದ್ದೀನಿ. ಇಮಿಡಿಯೇಟ್ ಆಗಿ ಈ ವಾರದಲ್ಲೇನೆ ಕೆಲಸ ಶುರು ಮಾಡ್ತೇನೆ. ನಿಮಗೂ ಕೂಡ ನಾನು, ಅದು ನನಗೆ ಡಿಸ್ಟ್ರಿಕ್ಟ್ ಗ್ರಾಂಟ್ ಇತ್ತು, ಒಂದು 220 ಕೋಟಿ 230 ಕೋಟಿ ಇತ್ತು. ನಾನು ಯಾವ್ದಾದ್ರು ಕೊಡೋದ್ ಬೇಡ ಅಂತೇಳಿ ನಾನು MLAಗಳಿಗೆ ಹಂಚಿಬಿಟ್ಟೆ, ನಿಮಗೆ ಹಂಚಿಬಿಟ್ಟೆ, ಎಲ್ಲರಿಗೂ ಸೇರಿ 10 ಕೋಟಿ ಕೊಡಿ ಅಂತೇಳಿ ಹಂಚಿಬಿಟ್ಟಿದ್ದೀನಿ. ನೀವು ನಾ ರೋಡ್ಸ್ಗೆ ಕೆಲವು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಿನ್ನೆ ಅಶ್ವತ್ಥ ಅಣ್ಣ ಒಂದು ಚೀಟಿ ಬಂದು ಕಳಿಸಿದ್ರು, ಇವತ್ತು ಬೆಳಗ್ಗೆ ನಮ್ಮ ಸುರೇಶ್ ಅವರು ಹೇಳಿದ್ರು, ಕೆಲವ್ರು ಹೇಳಿದ್ರು, ಬೇಕಾದ್ರೆ ಡ್ರಿಂಕಿಂಗ್ ವಾಟರ್ಗೂ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ನಾನು ನಾಟ್ ಕಮ್ ಇನ್ ದಿ ವೇ, ನಿಮ್ಗೆ ಎಲ್ಲೆಲ್ಲಿ ಬೇಕು ನಿಮ್ ಕ್ಷೇತ್ರಕ್ಕೆ ಡ್ರಿಂಕಿಂಗ್ ವಾಟರ್ ಶುಡ್ ಬಿ ಪ್ರಯಾರಿಟಿ, ನನಗೆ ಅರ್ಥ ಆಗ್ತದೆ. ಎರಡನೇದು, ಏನು ಈ ಒಂದು ದಾನ್ಲೆ ವಿಚಾರ ತಾವೇನು ಹೇಳ್ತಾ ಇದ್ದೀರಿ, ಆ ಕೋರ್ ಏರಿಯಲ್ಲಿ ಕಮರ್ಷಿಯಲ್ಗೆ ಏನು ಇಷ್ಟ ಇದೆ, ಎಕ್ಸ್ಪ್ಲಾಟೇಷನ್ ಆಗ್ತಾ ಇದೆ, ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತೀರಿ, ನಾನು ಕೂಡಲೇ ಮಾಡ್ತೀನಿ. ಆಮೇಲೆ ಹೊಸ ಒಂದು ಆಕ್ಟ್ ಕೂಡ ಇದೆ, ಯಾವ ರೀತಿ ಬೋರ್ವೆಲ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಆಕ್ಟೇ ಇದೆ, ಇದೊಂದೇ ಅಲ್ಲ ಎಲ್ಲ ಕಡೆನೂ ಆಕ್ಟ್ ಇದೆ. ಅದು ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಿದ್ದೆ. ಸೊ ಬೇರೆ ಬೇರೆ ಕಡೆ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ರೆವಿನ್ಯೂ ಅವ್ರ ಹತ್ರನೂ ಕೂತ್ಕೊಂಡು ಅದನ್ನು ಮಾತಾಡಬೇಕು, ಮಾತಾಡಿ ಅದನ್ನು ಬಗೆಹರಿಸ್ತೀನಿ. ತಾವು ತಮ್ಮ ಕ್ಷೇತ್ರದ ಏನಿದೆ ಅಂದ್ರೆ, ಈಗಾಗಲೇ 5.24 ಕೋಟಿ ತಮ್ಗೆ ಈಗಾಗಲೇ ಈ ವಿಚಾರದಲ್ಲಿ ನಿಮ್ಮ ದಾಸರಳ್ಳಿಗೆನೆ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಕೆಲಸನೂ ಪ್ರಾರಂಭ ಮಾಡಕ್ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ. ಈ 110 ಹಳ್ಳಿಲಿ ನಿಮ್ದು ಕೆಲವು ಹಳ್ಳಿಗಳು ಕೂಡ ಸೇರ್ತವೆ, 110 ಹಳ್ಳಿಲಿ ನಿಮ್ದು ಕೂಡ ಹಳ್ಳಿ ಕೂತಿದೆ. ಆ ಲಕ್ಷ್ಮೀಪುರ ಅಲ್ಲಿ ಕೂಡ ಅದು ನಿಮ್ಮ BBMP ಲಿಮಿಟ್ ಗೆ ಸೇರ್ತಾ ಇದೆ, ಅಲ್ಲೂ ಕೂಡ ಫೇಸ್ ಸೆಕೆಂಡ್ ಅಲ್ಲಿ 110 ವಿಲೇಜ್ ಅಲ್ಲಿ ಮುಂದಕ್ಕೇನು ನಾವು 208 ಕೋಟಿ ರೂಪಾಯಿ ಕೆಲಸ ತೆಗೆದುಕೊಳ್ಬೇಕು ಅಂತ ಇದ್ದೀವಿ.
ಆ ಕೆಲಸ ಮಾಡ್ತೀವಿ. ಕೆಲವು ಮಿಕ್ಕಿದ ವಿಚಾರನ ನಿಮ್ಗೆ ಅಲ್ಲೇ ನಾನು ರಿಪ್ಲೈಯಲ್ಲಿ ನಾನು ಕೊಟ್ಟಿದ್ದೇನೆ. ಗಮನದಲ್ಲಿ ಇಟ್ಕೊಂಡು ಎಷ್ಟು ಹೆಚ್ಚಿಗೆ ಕೊಳವೆ ಬಾವಿನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನೋ ಖಂಡಿತ ನಾನು ಮಾಡ್ತೀನಿ. ನಿಮ್ಗೇನು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಸ್ವಲ್ಪ ಅಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಅದು ನಿಮಗೆ ಮೇಜರ್ ಪ್ರಾಬ್ಲಮು. ಈ ರೆಸಿಡೆನ್ಷಿಯಲ್ಗಿಂತ ನಿಮ್ಮ ಇಂಡಸ್ಟ್ರೀಸು ಅಲ್ಲಿ ದಾಸಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಭಾಳ ನೀರು ಅಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮಾಡೋಕ್ಕಾಗ್ತಲ್ಲ. ನೋಡೋಣ, ಅವ್ರು ಹೇಳ್ದಂಗೆ ರೇಟಿನ ವಿಚಾರ ಏನಾದ್ರು ರೆಸಿಡೆನ್ಷಿಯಲ್ಗೆ ಏನಾದ್ರು ಸಹಕಾರ ಕೊಡೋಕ್ಕಾದ್ರೆ ನಾನು ಅದನ್ನ ಮಾಡ್ತೇನೆ. ಓಕೆ ರೇವಣ್ಣ, ಎಚ್ಡಿ ಐವತ್ತೈದು ಬೋರ್ವೆಲ್ಲು ಐದು ಹಳ್ಳಿಯಲ್ಲಿ ಓಡ್ತಾ ಇದೆ. ಒಂದು ವರ್ಷಕ್ಕೆ 60 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಅಂತ ಇಟ್ಟಿದ್ದಾರೆ. ಆ ಮೇಂಟೆನೆನ್ಸ್ ಅಲ್ಲಿ ಒಂದು ಬೋರ್ವೆಲ್ ಕೆಟ್ಟೋದ್ರೆ 1-1.5 ಲಕ್ಷ ರೂಪಾಯಿ ರಿಪೇರಿಗೆ ಬೇಕು. 60 ಲಕ್ಷ ರೂಪಾಯಿ ಸಾಕಾಗಲ್ಲ, ಸ್ವಲ್ಪ ಹೆಚ್ಚಿನ ಅನುದಾನ ಅದಕ್ಕೆ ಮೇಂಟೆನೆನ್ಸ್ ಇಡಬೇಕು ಅಂತ ವಿನಂತಿ ಮಾಡಿದೆ.